ಹಾಯ್ ಹಲೋ ವೀಕ್ಷಕ ನಮಸ್ಕಾರ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಎಸ್ ಇಡೀ ರಾಜ್ಯ ಕಾಯ್ತಾ ಇತ್ತು ಇಡೀ ದೇಶ ಕಾಯ್ತಾ ಇತ್ತು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಅದಕ್ಕೆ ಉತ್ತರ ಸಿಕ್ಕಿದೆ ಸಿದ್ದರಾಮಯ್ಯ ಎರಡನೇ ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡ್ತಾರೆ ಇದೇ ಶನಿವಾರ ಡಿ ಕೆ ಶಿವಕುಮಾರ್ ಏನಾಗ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಸಚಿವ ಸಂಪುಟ ಸೇರ್ತಾರಾ ಇಲ್ವಾ ಡಿ ಸಿ ಎಂ ಪದವಿಯನ್ನು ಒಪ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಇತ್ತು ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಿದ್ದಾರೆ ಎಸ್ ವೀಕ್ಷಕ್ರೆ ಮೊದಲನೇ ನ್ಯೂಸು ಎಸ್ ಸಾಕಷ್ಟು ಕುತೂಹಲದಿಂದ ಕೈದಿಂದ ನ್ಯೂಸು ಇಡೀ ಮೂರ್ನಾಲ್ಕು ದಿನಗಳ ಹೈ ಡ್ರಾಮಾಗೆ ಬ್ರೇಕ್ ಬಿದ್ದಿದೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರ ಹೆಸರನ್ನು ಅಧಿಕೃತವಾಗಿ ಕಾಂಗ್ರೆಸ್ ಅನೌನ್ಸ್ ಮಾಡಿದೆ ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಹೆಸರನ್ನು ಕಾಂಗ್ರೆಸ್ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ ಏನು ಕೇಳಿದ ಮೂರ್ನಾಲ್ಕು ದಿನಗಳಿಂದ ಹೈ ಡ್ರಾಮಾ ನಡೀತಾ ಇತ್ತು ದೆಹಲಿಯಲ್ಲಿ ಇವತ್ತು ಬೆಳಗ್ಗೆ ವೇಣುಗೋಪಾಲ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಜೊತೆಯಾಗಿ ಪಾಲ್ಗೊಂಡಿದ್ದರು ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇಬ್ಬರು ಒಪ್ಕೊಂಡ್ರು ಸಿದ್ದರಾಮಯ್ಯ ಆಗೋದಕ್ಕೆ ಸಿ ಎಂ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಒಪ್ಕೊಂಡ ಬಳಿಕ ಇಬ್ಬರು ಅಲ್ಲಿಂದ ಹೊರಗಡೆ ಬಂದು ತಿಂಡಿ ಆದಮೇಲೆ ಡೈರೆಕ್ಟಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಬಂದರು ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ಇಬ್ಬರು ಕೈಯನ್ನು ಮೇಲೆ ಇಟ್ಟು ನಾವು ಒಟ್ಟಾಗಿದ್ದೇವೆ ದಿಗ್ವಿಜಯನ ಸಾಧಿಸಿದ್ದೇವೆ ಎಲ್ಲವೂ ಸರಿಯಾಗಿದೆ ಅನ್ನೋ ಒಂದು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟರು ಸೊ ಮೇಲೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಮೀಟ್ ಮಾಡೋದು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಯಾವುದೇ ರೀತಿಯ ಗೊಂದಲ ಇಲ್ಲ ಟೈಮ್ ಅಷ್ಟೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲವೂ ಕಾಮನ್ ಒಂದು ಸಿ ಎಮ್ ಆಯ್ಕೆ ಆಗಬೇಕಾದ್ರೆ ಪ್ರಕ್ರಿಯೆ ಆಗುತ್ತೆ ಆ ಪ್ರಕ್ರಿಯೆ ಆಗಿದೆ ಸೊ ಕೊನೆಗೂ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿರ್ತಾರೆ ಡಿ ಸಿ ಎಮ್ ಆಗಿ ಡಿ ಕೆ ಶಿವಕುಮಾರ್ ಇರ್ತಾರೆ ಆದರೆ ಇಲ್ಲಿ ಅವಧಿ ಎರಡು ವರ್ಷ ಇರ್ತಾರ ಎರಡೂವರೆ ವರ್ಷ ಇರ್ತಾರ ಹತ್ತು ಮೂವತ್ತು ತಿಂಗಳು ಮೂವತ್ತು ತಿಂಗಳು ಇರುತ್ತಾ ಅಂದರೆ ಹಿಂದೆ ಈ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಇಪ್ಪತ್ತಿಪ್ಪತ್ತು ಸರ್ಕಾರ ಏನು ಆಗಿ ತಪ್ಪಂದ ಆ ಥರ ಏನಾದರೂ ತಟ್ಟಿ ತಟ್ಟಿ ಸರ್ಕಾರ ಏನಾದರೂ ಆಗಿದೆಯಾ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಯಾವ ಫಾರ್ಮುಲಾ ಅಂತ ಹೇಳಿಲ್ಲ ಬಟ್ ಸಿದ್ದರಾಮಯ್ಯ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಅಲ್ಲಿಂದ ದೆಹಲಿಯಿಂದ ವಾಪಸ್ಸು ಎಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಇಬ್ಬರು ಜೊತೆಯಾಗಿ ಒಂದೇ ಫ್ಲೈಟ್ನಲ್ಲಿ ಬಂದರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಎಚ್ ಎಲ್ ವಿಮಾನ ಬರ್ತಾ ಇರುತ್ತೆ ಸಂಜೆ ಆರೂವರೆಗೆ ಅದ್ದೂರಿಯಾದ ಸ್ವಾಗತ ಕಲಾತಂಡಗಳು ಮಳೆ ಎಲ್ಲ ಫುಲ್ ಏನು ಭರ್ಜರಿ ಡ್ಯಾನ್ಸು ಪಟಾಕಿ ಸಿಡಿಸಿ ಫ್ಯಾನ್ಸು ಕಾರ್ಯಕರ್ತರು ಎಲ್ಲ ಅಭಿಮಾನಿಗಳು ಭರ್ಜರಿ ಸ್ವಾಗತವನ್ನು ಕೋರಿದ್ರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಅಲ್ಲಿಂದ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಏನು ಸಿ ಎಲ್ ಪಿ ಸಭೆ ಇತ್ತು ಏಳು ಗಂಟೆಗೆ ಅದರಲ್ಲಿ ಇಬ್ಬರು ಕೂಡ ನಾಯಕರು ಹಾಜರಾದರು ಸೊ ಅಲ್ಲೇನು ದೆಹಲಿಯಲ್ಲಿ ಈಗಾಗಲೇ ಅನೌನ್ಸ್ ಆಗಿತ್ತು ಔಪಚಾರಿಕವಾಗಿ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ನಾಯಕನನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಸಿದ್ದರಾಮಯ್ಯವರಿಗೆ ಎಲ್ಲರೂ ಕೂಡ ಶಾಸಕಾಂಗ ಪಕ್ಷದ ನಾಯಕ ಅಂತ ಒಪ್ಕೊಂಡ್ರು ಅದಾದ ಬಳಿಕ ರಾಜಭವನಕ್ಕೆ ಹೋಗಿ ರಾಜಭವನದಲ್ಲಿ ಸರ್ಕಾರ ಹಕ್ಕು ಮಂಡೆಯ ಪತ್ರವನ್ನು ರಾಜ್ಯಪಾಲರಿಗೆ ಕೊಟ್ಟರು ಸೊ ಹೀಗಾಗಿ ಶನಿವಾರ ಅಂದರೆ ಇಪ್ಪತ್ತನೇ ತಾರೀಕು ಮೇ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕರ್ನಾಟಕದ ಸಿ ಎಮ್ ಆಗಿ ಎರಡನೇ ಬಾರಿಗೆ ಸಿದ್ದರಾಮಯ್ಯವರು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಡಿ ಸಿ ಎಮ್ ಆಗಿ ಉಪಮುಖ್ಯಮಂತ್ರಿಯಾಗಿ ಮೊದಲನೇ ಬಾರಿಗೆ ಡಿ ಕೆ ಶಿವಕುಮಾರ್ ಪದಗ್ರಹಣವನ್ನು ಮಾಡ್ತಾರೆ ಇದ್ರ ಜೊತೆಗೆ ಸಚಿವರು ಕೂಡ ಇರ್ತಾರೆ ಎಷ್ಟು ಜನ ಸಚಿವರು ಅನ್ನೋದು ಇನ್ನು ಸಸ್ಪೆನ್ಸ್ ಆಗಿದೆ ನಾಳೆ ಗೊತ್ತಾಗುತ್ತೆ ಯಾಕಂದರೆ ನಾಳೆ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಪಯಣ ಬಳಸ್ತಾರೆ ಯಾರು ಮಂತ್ರಿಗಳ ಸಂಭಾವ್ಯ ಪಟ್ಟಿಯನ್ನು ಇಟ್ಕೊಂಡು ಇನ್ನು ವಿಶೇಷ ಏನಪ್ಪ ಅಂದರೆ ಏನು ಈ ಒಂದು ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಈ ಕಾರ್ಯಕ್ರಮ ಶುರುವಾಗುತ್ತೆ ಪದಗ್ರಹಣದಲ್ಲಿ ಯಾರೆಲ್ಲ ಆಗ್ತಾರೆ ಏನು ಅನ್ನೋ ಒಂದು ಕುತೂಹಲ ಇದೆ ಒಟ್ಟಿನಲ್ಲಿ ಒಂದು ಕಗ್ಗಂಟಿತ್ತು ಯಾರು ಸಿ ಎಮ್ ಆಗಬೇಕು ಅಂತ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಕೊನೆಗೂ ಕೂಡ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿ ಎಮ್ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದಾರೆ ಸೊ ಎಲ್ಲ ಹೈಡ್ರಾಮಾ ಎಲ್ಲ ನಾವು ಒಗ್ಗಟ್ಟಾಗಿಲ್ಲ ಕಿತ್ತಾಡ್ತಾರೆ ಇವೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸರಿಯಾಗಿ ಉತ್ತರವನ್ನು ಕೊಟ್ಟಿದೆ ಬೇಗ ಇನ್ನೂ ತುಂಬ ದಿನ ಆಗುತ್ತೆ ಅಂದ್ಕೊಂಡಿದ್ರು ಬೇಗ ಆಗಿದೆ ಹೇಗೆ ಡಿ ಕೆ ಶಿ ಒಪ್ಕೊಂಡ್ರು ಅಂತ ಈಗಾಗಲೇ ನಾವು ಒಂದು ವಿಡಿಯೋ ಮಾಡಿದ್ವಿ ಸೋನಿಯಾ ಗಾಂಧಿಯವರ ಒಂದು ಮಿಡ್ ನೈಟ್ ಕರೆಗೆ ಹೇಗೆ ಡಿ ಕೆ ಶಿವಕುಮಾರ್ ಬಂಡೆ ಕರಗಿದ್ರು ಅಂತ ಸೊ ಹಾಗಾಗಿ ಎಲ್ಲ ಒಂದು ಗೊಂದಲ ಏನಿತ್ತು ಎಲ್ಲವೂ ಕೂಡ ನಿವಾರಣೆ ಆಗಿದೆ ಒಂದು ರೀತಿ ಸುಖಾಂತ ಹ್ಯಾಪಿ ಹೆಂಡಿಂಗ್ ಅಂತ ಆ ಸಿನಿಮಾದಲ್ಲಿ ಆ ಥರ ಹ್ಯಾಪಿ ಹೆಂಡಿಂಗ್ ಆಗಿದೆ ನೋಡೋಣ ಹೇಗಿರುತ್ತೆ ಆಡಳಿತ ಇವರು ಗ್ಯಾರಂಟಿ ಕಾರ್ಡ್ ಹೇಗೆ ಜಾರಿ ಮಾಡ್ತಾರೆ ಅನ್ನೋ ಕುತೂಹಲ ಇಡೀ ದೇಶಕ್ಕೆ ಇದೆ ದೇಶ ಕಾಯ್ತಾ ಇದೆ ಕರ್ನಾಟಕ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಗ್ಯಾರಂಟಿ ಕಾರ್ಡನ್ನು ಹೇಗೆ ಜಾರಿ ಮಾಡ್ತಾರೆ ಅಂತ ಸೊ ನಾವು ಕೂಡ ಮಾಡೋಣ ಒಳ್ಳೇದಾಗ್ಲಿ ಅಂತ